हलो स्नेहितरे नमस्कार वेलकम टू एसपीएच डायरीज ना बदुकलिके हागू बदुकन्न बदलाइसिकोळ्ळिके हण तुंबा इंपार्टेंट आगिरुत्ते एल्लरिगू तावु श्रीमंतरागबेकु अन्नो आसे इद्दे इरुत्ते आदरे श्रीमंतरागोके केवल हण गळिसिदरे साकागोदिल्ल गळिसिद हणवन्न हेगे हागू एल्लि बळसबेकु अन्नोदन्न तिळिदुकोंडिरबेकु हीगे हणकासिन बग्गे उपयुक्त माहिति इरुव रिच डैड पुअर डैड अन्नुव कन्नड सारांश होंदिरुव पुस्तकद केलवु मुख्यवाद विषयगळ बग्गे ई वीडियोगळ सरणियल्लि तिळिदुकोळ्ळोण अदक्किंत मुंचे नीवु नम्म चानल सब्स्क्रैब् माड्कोंडिल्ल अंद्रे चानल सब्स्क्रैब् माडि हागे पक्कदल्ले काणुवंत बेल् बटन् प्रेस् माडि ನಾನು ಒಂದು ವೇಳೆ ಈ ಪುಸ್ತಕವನ್ನ 20 ವರ್ಷದ ಹಿಂದೆ ಓದಿದ್ದಿದ್ರೆ ಅಂತ ಅನ್ನಿಸ್ತಾ ಇದೆ. ಈ ಸಾಲುಗಳನ್ನ ಅಮೆರಿಕದ ಒಬ್ಬ ಬಿಲ್ಡರ್ ಲೆರಿಸರ್ ಕ್ಲಾರ್ಕ್ ಅವರು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕವನ್ನ ಓದಿದಾಗ ಅವರೇ ಸ್ವತಃ ಹೇಳಿದಂತ ಮಾತಿದು. ಸಮಯ ಹಾಗೆ ಕಳೆದು ಹೋಗ್ಬಿಡುತ್ತೆ ಮತ್ತು ನಾವು ಹಾಗೆ ಉಳಿದು ಬಿಡ್ತೀವಿ. ಅದೆಷ್ಟೋ ಬಾರಿ ನಮ್ಮೆಲ್ಲರಿಗೂ ಜೀವನದಲ್ಲಿ ಕಲಿಯೋದಕ್ಕೆ ಸಮಯ ಸಿಕ್ಕಿರುತ್ತೆ, ತಪ್ಪನ್ನ ತಿದ್ದಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಾವು ಮಾತ್ರ ಆ ಸಮಯವನ್ನ ಅರ್ಥ ಮಾಡಿಕೊಳ್ಳದೆ ಹಾಗೆ ಬಂದು ಬಿಟ್ಟಿರ್ತೀವಿ. ಅಷ್ಟರಲ್ಲಿ ಉಳಿಯೋದೇನಂದ್ರೆ ಛೇ, ಒಂದ್ ವೇಳೆ ನಾನು ಆಗ ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ರೋಬೋಟಿ ಕಿಯಾಸಕಿ ಬರೆದಿರೋ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಈ ಪುಸ್ತಕದಲ್ಲಿ ಕಿಯಾಸಕಿ ಇಬ್ಬರು ತಂದೆಯರನ್ನ ಆಧಾರವಾಗಿಟ್ಕೊಂಡು ಬರೆದಿದ್ದಾರೆ. ಒಬ್ಬ ಅಪ್ಪನ ಬಳಿ ಸಿಕ್ಕಾಪಟ್ಟೆ ಹಣ ಇತ್ತು, ಶ್ರೀಮಂತರಾಗಿದ್ರು. ಇನ್ನೊಬ್ಬ ತಂದೆ ಬಡವ, ತುಂಬಾ ಬಡವರಾಗಿದ್ರು. ರೋಬೋಟ್ ಕಿಯಾಸಕಿ ತಮ್ಮ ಇಬ್ಬರೂ ತಂದೆಯಂದಿರನ್ನು ಒಂದೇ ರೀತಿ ನೋಡ್ತಾ ಇದ್ರು ಹಾಗೂ ಇಬ್ಬರನ್ನು ಅಷ್ಟೇ ಗೌರವಿಸ್ತಾ ಇದ್ರು. ಆ ಇಬ್ಬರು ತಂದೆಯಂದಿರು ಕೂಡ ಇವರನ್ನ ಅಷ್ಟೇ ಇಷ್ಟಪಡ್ತಾ ಇದ್ರು. ನಿಮ್ಮಲ್ಲಿ ಒಂದು ಅನುಮಾನ ಬರ್ತಾ ಇರಬಹುದು, ಒಬ್ಬ ವ್ಯಕ್ತಿಗೆ ಒಂದೇ ಸಮಯಕ್ಕೆ ಇಬ್ಬರು ಅಪ್ಪಂದಿರು ಇರೋದಾದ್ರೂ ಹೇಗೆ ಅಂತ. ಇನ್ನೂ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಈಗ ಓಡ್ತಾ ಇರಬಹುದು. ನಂಗನ್ಸುತ್ತೆ ನಮಗೆ ರೋಬೋಟ್ ಕಿಯಾಸಕಿ ಏನನ್ನ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಹೋದ್ರೆ ಅದು ನಮಗೆ ನಿಜಕ್ಕೂ ಹೆಚ್ಚಿನ ಸಹಾಯವಾಗುತ್ತೆ. ಮೇಬಿ ಕಿಯಾಸಕಿ ತಮ್ಮ ಮನಸ್ಸನ್ನ ಪುವರ್ ಡ್ಯಾಡ್ ಹಾಗೂ ಅವರ ತಲೆಯನ್ನ ಯೋಚನೆಯನ್ನ ರಿಚ್ ಡ್ಯಾಡ್ ಅಂತ ಹೇಳ್ತಾ ಇರಬಹುದೇನೋ, ಅಥವಾ ಅವರು ಹೇಳ್ತಾ ಇರೋ ಒಬ್ಬ ತಂದೆ ಅವರ ಸ್ವಂತ ಅಪ್ಪ ಹಾಗೂ ಮತ್ತೊಬ್ಬರು ಅವರ ಸ್ನೇಹಿತರ ತಂದೆ ಇರಬಹುದಲ್ವಾ. ಇದರಲ್ಲಿ ಯಾವುದು ಆಗಿರಬಹುದು, ಆದ್ರೆ ಮುಖ್ಯವಾಗಿರೋದು ಇದಲ್ಲ. ಕಿಯಾಸಕಿ ಇಲ್ಲಿ ಹೇಳ್ತಾ ಇರೋದು ನಿಜವಾದ ತಂದೆಯ ಬಗ್ಗೆಯೋ ಅಥವಾ ಇದೆಲ್ಲ ಅವರ ಕಲ್ಪನೆಯೋ ಅನ್ನೋದಿಲ್ಲಿ ಮುಖ್ಯವಾದದ್ದಲ್ಲ. ಇಲ್ಲಿ ಮುಖ್ಯವಾಗಿರೋದೇನಂದ್ರೆ ರೋಬೋಟ್ ಕಿಯಾಸಕಿ ನಮಗೆ ಏನನ್ನ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಬನ್ನಿ ಹಾಗಾದ್ರೆ ನಾವೀಗ ಹೇಗೆ ಅರ್ಥ ಮಾಡಿಕೊಳ್ಳೋಣ ಅಂದ್ರೆ, ರೋಬೋಟ್ ಕಿಯಾಸಕಿಗೆ ಇಬ್ಬರು ಅಪ್ಪಂದಿರಿದ್ರು. ಅದರಲ್ಲಿ ಯಾಕೆ ಒಬ್ಬರು ಶ್ರೀಮಂತರು ಮತ್ತು ಮತ್ತೊಬ್ಬರು ಬಡವರು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ. ರೋಬೋಟ್ ಕಿಯಾಸಕಿ ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಯೋಚನೆ ಅನ್ನೋದು ತುಂಬಾನೇ ಮುಖ್ಯವಾಗಿರೋ ಒಂದು ಪಾತ್ರವನ್ನ ವಹಿಸುತ್ತೆ. ಇದೇ ಮಾಧ್ಯಮದ ಮೂಲಕ ಬರಹಗಾರ ಹೇಳ್ತಾರೆ, ಇಬ್ಬರೂ ಕೂಡ ನನ್ನ ಸ್ವಂತ ತಂದೆ, ಅವರಿಬ್ರು ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನನ್ನನ್ನ ನೋಡ್ಕೊಳ್ತಾ ಇದ್ರು. ಇಬ್ಬರು ಅಷ್ಟೇ ಜವಾಬ್ದಾರಿಯಿಂದ ರೋಬೋಟ್ಗೆ ಜೀವಕ್ಕೆ ಜೀವ ಕೊಟ್ಟು ನೋಡ್ಕೊಳ್ತಾ ಇದ್ರು. ಇಬ್ಬರು ಕಿಯಾಸಕಿಯನ್ನ ಜೀವನದಲ್ಲಿ ಮುಂದೆ ಬರೋ ಹಲವಾರು ಪಾಠಗಳನ್ನ ಹೇಳಿಕೊಡ್ತಾ ಇದ್ರು. ಹಾಗಾದ್ರೆ ಇವರಿಬ್ಬರಲ್ಲಿ ಯಾಕೆ ಇಷ್ಟು ವ್ಯತ್ಯಾಸ ಇತ್ತು? ಒಬ್ಬರು ತುಂಬಾನೇ ಶ್ರೀಮಂತರಾಗಿದ್ರು ಹಾಗೂ ಮತ್ತೊಬ್ಬರು ಬಡವರಾಗಿದ್ರು. ಸ್ನೇಹಿತರೆ, ಇದೆಲ್ಲ ಇದೆಯಲ್ಲ, ಇವೆಲ್ಲವೂ ಕೇವಲ ನಮ್ಮ ಯೋಚನೆಯ ಮೇಲಷ್ಟೇ ನಿಂತಿದೆ. ಜೀವನದಲ್ಲಿ ಎಲ್ಲವೂ ನಾವು ನೋಡೋ ನೋಟದಲ್ಲಿದೆ. ನಾವು ನೋಡೋ ನೋಟವೇ ನಮ್ಮನ್ನ ಜೀವನದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ ಹಾಗೂ ಅದೇ ನೋಟ ನಮ್ಮನ್ನ ಕೆಟ್ಟವರನ್ನಾಗಿ ಮಾಡಿ ತುಳಿದು ಹಾಕುತ್ತೆ. ಇದೆಲ್ಲವೂ ನಮ್ಮ ಮೇಲೆಯೇ ನಿಂತಿರೋದು. ನಾವು ಬದುಕಿನಲ್ಲಿ ಯಾವ ಬಣ್ಣದ ಕನ್ನಡಕ ಹಾಕಿ ಪ್ರಪಂಚವನ್ನ ನೋಡ್ತೀವಿ ಅನ್ನೋದು ನಮ್ಮ ಮೇಲೆಯೇ ನಿಂತಿದೆ. ಯಾವುದೋ ಒಂದು ಗಾದೆಯಲ್ಲಿ ಹೇಳಿದ ಹಾಗೆ, ನೋಟ ಎಷ್ಟು ಬಲವಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅದೇ ರೀತಿ ಇರುತ್ತಂತೆ. ನಮ್ಮೆಲ್ಲರ ಮನಸ್ಸು ಕೂಡ ಒಂದು ಋತುವಿನ ಹಾಗೆ ಬದಲಾಗ್ತಾನೆ ಇರುತ್ತೆ. ನಮ್ಮ ಈ ಮನಸ್ಸಿನ ಒಳಗಿರೋ ಆ ಋತುವನ್ನ ಯಾವಾಗ್ಲೂ ಸಕಾರಾತ್ಮಕ ಯೋಚನೆಗಳಿಂದಲೇ ತುಂಬಿದ್ರೆ, ನಮ್ಮ ನೋಟ ಯಾವಾಗ್ಲೂ ಒಳ್ಳೇದೇ ಆಗಿದ್ರೆ, ಆಗ ಖಂಡಿತವಾಗ್ಲೂ ನಮಗೆ ಒಳ್ಳೆಯದು ಆಗೇ ಆಗುತ್ತೆ. ಈ ಪುಸ್ತಕ ಒಂದ್ ರೀತಿಯಲ್ಲಿ ನಮ್ಮೆಲ್ಲರ ತಂದೆ ತಾಯಂದರಿಗೆ ಸಮರ್ಪಿತವಾಗಿದೆ ಅಂದ್ರೆ ತಪ್ಪಾಗೋದೇ ಇಲ್ಲ. ಯಾಕಂದ್ರೆ ನಮ್ಮೆಲ್ಲರ ಜೀವನದ ಮೊದಲ ಗುರು ಅಂದ್ರೆ ಅದು ನಮ್ಮ ತಂದೆ ತಾಯಿ. ಹಾಗಾದ್ರೆ ಈ ಹಣ ಅನ್ನೋದು ಬಡವರು ಶ್ರೀಮಂತರು ಎಲ್ಲರಲ್ಲೂ ಅಷ್ಟು ಮುಖ್ಯವಾಗಿರೋದಾದ್ರೂ ಯಾಕೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀನಿ.